ನಿನ್ ಬಲಗಡೆ ತೊಡೆಯಲ್ಲಿ ಮಚ್ಚೆ ಇದೆ. ನನ್ನ ಬಲಗಾಲಿನ ತೊಡೆಯ ಮೇಲೆ ಮಚ್ಚೆ ಇರೋದು ನನ್ ವಿಜಿಟ್ ಮಾತ್ರನೇ ಗೊತ್ತು. ಹಾಗಾದ್ರೆ ವಿಜು ವಿಜು ನಿಜವಾಗ್ಲು ಮದರ್ ಪ್ರಾಮಿಸ್? ಅಯ್ಯೋ ಐ ಎಮ್ ಸಾರಿ ವಿಜು, ನನ್ನ ಕ್ಷಮಿಸ್ಬಿಡಿ. ಹಲೋ ಕಮಿಷನರ್ ಹಿಯರ್. ಡ್ಯಾಡಿ ನಾನು ಪಿಂಕಿ ಮಾತಾಡ್ತಿರೋದು. ಪಿಂಕಿ ಪಿಂಕಿ ಏನಮ್ಮ ಇದು ಹುಡುಗಾಟ ಆಡ್ತಿದ್ಯಾ? ಡ್ಯಾಡಿ ನನ್ನ ಗೂಂಡಗಳು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಡ್ಯಾಡಿ ಕಿಡ್ನಿ ಎಲ್ಲಮ್ಮ ಇದೆಯಾ? ವೈಟ್ ಫೀಲ್ಡ್ ರಸ್ತೆ 4ನೇ ಮೈಲ್ಗಲ್ಲು ಭೂತ್ ಬಂಗ್ಲೆ ಹತ್ರ. ಹಲೋ ಹಲೋ ಆರಾಧ್ಯ ಸರ್, ನಾನು ವೈಟ್ ಫೀಲ್ಡ್ 4ನೇ ಮೈಲ್ಗಲ್ಲು ಹತ್ರ ಹೋಗ್ತಾ ಇದ್ದೀನಿ. ಅರ್ಜೆಂಟ್ ಆಗಿ ನಾನು ನಿಂದ ಸ್ಕ್ವಾಡ್ ಕಳಿಸಿ ಅರ್ಜೆಂಟ್. ಹಾ ಇಲ್ಲ ಹೋಗ್ತಾನೆ. ಆಟೋ ಆಟೋ ನಿಲ್ಸಿ 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 ನಿಲ್ಸಯ್ಯ. ಓ ಒಳಗಡೆ ಪ್ಯಾಸೆಂಜರ್ ಇದ್ರಮ್ಮ? ಇದ್ರೇನಂತೆ ಇಲ್ಲಿ ನೋಡು, ಪೊಲೀಸ್ ಐಡೆಂಟಿಫಿಕೇಶನ್ ಕಾರ್ಡು ಇರ್ಸಯ್ಯ. ಇಳಿಯಮ್ಮ ಕೆಳಗೆ. ಭಾಸ್ಕರ್ ಯಾರಕ್ಕದು? ಯಾರೋ ಭಾಸ್ಕರ್ ಇದೋ ಬರ್ತೀನಿ ಅಂತ ಓದೋನು. ಒಂದ್ ತಿಂಗಳಾದ್ರೂ ಎಲ್ಲೋ ಹೋಗಿದ್ದೆ. ಪಾಪು ದಿಸ್ ಯಂಗ್ ಜೆಂಟಲ್ ಲೇಡೀಸ್ ಡಿಸ್ಟರ್ಬಿಂಗ್, ಯಾರು ಬಂದ್ ನೋಡು. ಹಿ ಇಸ್ ಮೈ ಹಸ್ಬೆಂಡ್ ವಿಜಿ, ಫುಲ್ ನೇಮ್ ಇಸ್ ವಿಜಯ್ ಕುಮಾರ್. ಇಲ್ಲಮ್ಮ ಇವನ್ ನನ್ ಮಗ ಭಾಸ್ಕರ್. ವಿಜಿ ಇಲ್ಲ ಭಾಸ್ಕರ್, ನಾನ್ ಹೇಳ್ತಾ ಇದ್ದೀನಿ ಹಿ ಇಸ್ ವಿಜಿ. ಇಲ್ಲ ಇವನೇ ಭಾಸ್ಕರ್ ಅಮ್ಮ. ವಿಜಿ ನನ್ ಮಗ ಭಾಸ್ಕರ್ ಅಮ್ಮ. ಹೌದು ಕಣೆ ಪಾಪು, ನಾನು ಇವ್ರ ಮಗ ಭಾಸ್ಕರ್. ವಾಟ್? ಇವಳು ಪಾಪು ನನ್ನ ಹೆಂಡತಿ. ಇವಳು ಯಾವಾಗ ಮದ್ವೆ ಆದೆ? 8 ವರ್ಷದಿಂದೆ. ಅಂದ್ರೆ ಜೈಲ್ನಲ್ಲ? ಯಾ ಅದಕ್ಕೆ ಈ ಕೈಯಾಳಿ ಹಿಂಗ್ ಆಡ್ತಾಳೆ. ವಾಟ್ ವಾಟ್ ಆರ್ ಯು ಟಾಕಿಂಗ್? ಅಯ್ಯೋ ಪಾಪು ಎವ್ರಿಥಿಂಗ್ ಟೆಲ್ಲಿಂಗ್ ಇನ್ ಓಮ್. ಸಿಟ್ಟು ವಿಜು. ಅಯ್ಯೋ ಸಿಟ್ಟು, ದಡಿರಿ ಮದರ್ ಇಂಡಿಯಾ ಕುತ್ಕೊಳ್ಳಿ ಹೋಗೋ. ಆಯ್ತೇನೆ ಆಯ್ತರಿ, ನಿಮ್ಮನ್ನ ಕಟ್ಟಾಕಿರೋ ವಿಚಾರನ ನಿಮ್ ಮಗ ಭಾಸ್ಕರ್ ತಿಳಿಸ್ತೀನಿ. ಇನ್ 24 ಗಂಟೆಯೊಳಗಡೆ ನೀನ್ ಬರ್ಲಿಲ್ಲ ಅಂದ್ರೆ ನಿಮ್ಮ ತಾಯಿನ ಆ ಕಚಾ ಯಾಕಂತ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ. ಆಗ ಭಾಸ್ಕರ್ ಹೆದರ್ಕೊಂಡು ಓಡೋಡಿ ಬರ್ತಾನೆ. ನಿಮ್ಮನ್ನ ಈ ಪರಿಸ್ಥಿತಿನ ನೋಡಿ ನನ್ನ ಕಾಲ್ನ ಹಿಡ್ಕೊಂಡು ಗಳು ಅಂತ ಆಳ್ತಾನೆ. ಯಾಕಿದೆ ನನ್ ಪ್ಲಾನ್? ನಿಜವಾಗ್ಲು ನೀವು ಓವರ್ ಬುದ್ಧಿವಂತರು ಕಣ್ರಿ. ಥ್ಯಾಂಕ್ ಯು. ಕೊಡೆ ಕೊಡೆ ಮೌ, ನಾನ್ ಫೋಟೋ ತೆಗಿಬೇಕು, ಟೀಲಿನಲ್ಲಿ ಪೋಸ್ ಕೊಡು. ನೀನ್ ಕಿರ್ಚ್ಕೋಬೇಕಮ್ಮ ಸುಮ್ನೆ ಇರ. ಓ ನೀನ್ ಜಾಸ್ತಿ ಆಗ್ಬಿಡ್ತು, ನಿನ್ಗೆ ಹಿಂಗ ಹೇಳಿದ್ರೆ ಗೊತ್ತಾಗಲ್ಲ, ಇಟ್ಕೊಳೆ. ನೋಡ್ವಾ ಈಗ ಚಾಕು ತಗೊಂಡು ನಿನ್ನ ಚಚಕ್ಕದ ಚುಚ್ತೀನಿ, ಆಗ ರಕ್ತ ಬರ್ತಲ್ಲ ಅವಾಗ ಫೋಟೋ ಹಿಡಿದ್ಬಿಡ್ತೀನಿ. ನಾನ್ ಫೋಟೋ ತೆಗಿಬೇಕು, ಪೀಲಿಂಗ್ ಅಲ್ಲಿ ಪೋಸ್ ಕೊಡಿಮ್ಮ. ಯಾರು ಅಂತ ಹೋಗಿ ನೋಡಿ. ನೋಡು ಇವಾಗ ಯಾರು ಒಳಗಡೆ ಬರೋ ಪ್ರೋಗ್ರಾಮ್ ಇದೆ. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಟಿವಿ ಸೀರಿಯಲ್ಗೆ ಫೋಟೋ ತೆಗಿತಾ ಇದೆ ಅಂತ, ರೈಲ್ ಬಿಟ್ಬಿಡ್ಬೇಕು. ಓಕೆ? ಏನೇದು ಮುಂದ ಮಗನ್ ತಾಯಿಯಾಗಿ ಗಂಡ ಮನೇಲಿ ಇರ್ಬೇಕಾದ್ರೆ ಹಗಲತ್ನಲ್ಲಿ ಬಾಗಿಲ ಹಾಕೊಂಡಿದ್ಯಲ್ಲ, ನೋಡ್ದವ್ರು ಏನ್ ತಿಳ್ಕೊಂತಾರೆ? ಚಿಚಿ ಸ್ವಲ್ಪ ಮಾನ ಮರ್ಯಾದೇನೆ ಇಲ್ಲ. ಅಯ್ಯೋ ಕೌಸಲ್ಯ ಯಾವಾಗ ಬಂದೆ? ಎಷ್ಟು ವರ್ಷ ಆಯ್ತು ನಿನ್ ನೋಡಿ. ಏನೋ ಇದು ಹುಡುಗಾಟಿಗೆ ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅದೇ ಗೊತ್ತಿಲ್ಲಮ್ಮ, ಇವ್ರು ನನ್ನ ನೋಡಿ ನನ್ನ ಮಗ ಭಾಸ್ಕರ್ ಅಂತ ಇದಾರೆ. ಇವ್ರ ಮಗ ಭಾಸ್ಕರ್ ನನ್ನಂಗೆ ಇದಾನಂತೆ. ಹೌದು ಕಣ. ಶಾರದಮ್ಮ ಇವನ್ ಹೇಳ್ತಿದ್ದಾನೆ ನನ್ ಮಗ ಭಾಸ್ಕರ್ ಅಲ್ಲ ವಿಜಯ್ ಅಂತ. ಅವನ್ ಹೇಳೋದು ನಿಜಾನೆ, ಅವನ್ ನಿನ್ ಮಗ ಭಾಸ್ಕರ್ ಅಲ್ಲ, ನನ್ನ ಮಗ ವಿಜಯ್. ಕೌಸಲ್ಯ ಇವನು ನಿನ್ ಮಗನೇ. ನಿನಗ್ ಹುಟ್ಟಿದ್ದು ಅವಳಿ ಜವಳಿ ಮಕ್ಕಳು. ಏನಮ್ಮ ನೀನು ಸಿನಿಮಾ ಡಬಲ್ ಆಕ್ಟರ್ ಇದ್ರ ಹೊಸ ಕತೆ ಹೇಳ್ತಿದ್ಯಾ? ಕತೆ ಅಲ್ಲ ನಿಜ. ಕೌಸಲ್ಯ ನಿನಗೆ ನೆನ್ಪಿದ್ಯಾ, ನಿನಗೆ ಹೆರಿಗೆ ನೋವು ಬಂದಾಗ ನಾನ್ ತಾನೇ ನಿನ್ನ ಕರ್ಕೊಂಡೋಗಿ ಹೆರಿಗೆ ಮಾಡಿದ್ದು? ನಿನಗೆ ಹೆರಿಗೆ ಆದ ತಕ್ಷಣ ಆ ಮಗುನ್ ತುಳಿಯೋದಿಕ್ಕೆ ನಾನು ಒಳಗಡೆ ಹೋದೆ. ನಾನು ಬರೋದ್ರೊಳಗೆ ನೀನ್ ಇನ್ನೊಂದು ಮಗುಗೆ ಜನ್ಮ ಕೊಟ್ಟಿದ್ದೆ. ಆಗ ನಿನಗೆ ಪ್ರಜ್ಞೆನೇ ಇರಲಿಲ್ಲ. ಒಂದು ನಿಮಿಷ ನಿನ್ನ ಬಗ್ಗೆ ಯೋಚನೆ ಮಾಡಿದೆ. ಆಗ ನಿನ್ನ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ಒಂದು ಮಗುನ್ ಸಾಕೋದು ಕಷ್ಟವಾಗಿತ್ತು. ಎರಡು ಮಕ್ಕಳನ್ನ ಹ್ಯಾಗ ಸಾಕ್ತೀಯ ಅಂತ ತಿಳ್ಕೊಂಡು
ನಿನ್ನ ದೊಡ್ಡ ಮಗನ್ನ ನಿನಗ್ ಗೊತ್ತಿಲ್ದಾಗೆ ನಾನು ಕದ್ದು ಸಾಕದೆ. ಇವನೇ ನಿನ್ ದೊಡ್ಡ ಮಗ ವಿಜಯ್. ಅಮ್ಮ